इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, बीएसएनएल क्वार्टर्स रोड, नियर मंगोली बेस, बीजापुर। ನಮ್ಮ ಮೇಲೆ ಆ ಥರ ಹಲ್ಲೆ ನಡೆದಿದ್ದು ನಾವು ಯಾವುದೇ ರೀತಿ ಒಂದು ಅದನ್ನು ನಾವು ಪ್ರಚಾರ ಮಾಡಲಾರ್ದೆ ಇರಲಿ ಆ್ಯಕ್ಚುಲಿ ಅದನ್ನು ಫೇಸ್ ಮಾಡಿದ್ದೆ ನಾನು ಒಬ್ಬಳೇ ಅವಳು, ಇವ್ರು ಯಾರೂ ಇರಲಿಲ್ಲ ಮಕ್ಕಳದು. ಆದರೆ ನನಗೆ ಗೊತ್ತಿತ್ತು ಶಾಸಕರು ಇದ್ದರು, ನಮ್ಮ ಮಕ್ಕಳು ಅದೇ ಕ್ಷೇತ್ರದೊಳಗಿದ್ದರು. ನಾವು ಒಂದು ಟೆನ್ ತರ್ಟಿವರೆಗೆ ನಾವು ಕೋಲಾರ ಗ್ರಾಮಲ್ಲಿ ನಮಗೆ ಬಹಳ ಎಲ್ಲರೂ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲೇ ಏನಾರು ಆಗ್ತದೆ ಅಂಥೇಳಿ ನಮಗೆ ಕಲ್ಲು ದೇಸಾಯರಿರ್ಬೋದು ಮತ್ತು ಊರಿನ ಎಲ್ಲ ಪ್ರಮುಖರು ನಮ್ಮ ಜೊತೆ ಇದ್ದು ನಮಗೆ ಕೋಲಾರ ದಾಟಿಸಿ ನಮಗೆ ಬಿಟ್ಟರು. ಯಾಕಂದರೆ ಈ ಥರ ಒಂದು ಏನೋ ಒಂದು ಭಯೋತ್ಪಾದಕರತೆ ಅವರೆಲ್ಲ ಬಿಹೇವಿಯರ್ಸ್ ಮಾಡೋದು ನೋಡಿ ನಮ್ಮ ಕಾರ್ಯಕರ್ತರು ನಮಗೆ ಭಾಳ ಕಾಳಜಿಯಿಂದ ನಮಗೆ ಊರು ಹೊರಗೆ ಕಳಿಸಿದರು. ಬಟ್ ನಾವೇನು ಮಾಡಿದೆವು, ಮುಳವಾಡ ಗ್ರಾಮಕ್ಕೆ ಬಂದು ಒಬ್ಬರ ಮನೆಯಲ್ಲಿ ಒಂದು ಟೀ ಕುಡ್ಕೊಂಡು ಅವರು ಭೇಟಿಯಾಗಿ ಹೋಗಬೇಕಂತ ವಿಚಾರ ಮಾಡಿ ಒಬ್ಬರು ಭಾಳ ಒತ್ತಾಯಪೂರ್ವಕವಾಗಿ ಕರೆದ್ರು. ಆದರೂ ನಮ್ಮ ಸಾಹೇಬರು ಅಬೌಟ್ 10:30 ನಮಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಸ್ಟಿಲ್ ನಾವು ಒಂದು 10:30 ಮೇಲೆ ಅವರಿಗೆ ಚಹಾ ಕುಡ್ಲಿಕ್ಕೆ ಹೋಗಿ ಹೊರಗಡೆ ಬರ್ತಾ ಇದ್ದಂಗೆ ಒಂದು 3-4 ಜನ ಬಂದರು. ನಮ್ಮ ಕಾರ್ಯಕರ್ತರು ಇಬ್ಬರು ಇದ್ದರು ನಮ್ಮ ಜೊತೆ. ಆವಾಗ ಒಮ್ಮಿಂದೊಮ್ಮೆಗೆ ನಮ್ಮ ಡ್ರೈವರಿಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು, ಗಾಡಿ ಚಾವಿ ಕಸ್ಕೊಂಡ್ರು. ಅವ್ರಿಗೆ ಏನಾದರೂ ನಮ್ಮ ಮೇಲೆ ಸಂಶಯ ಇದ್ದರೆ ಆಫೀಸರ್ಸ್ ಕರೆಸಿ ಅಥವಾ ಮಹಿಳಾ ಕಾರ್ಯಕರ್ತನ ಕರೆಸಿ ನಮ್ಮನ್ನೆಲ್ಲ ಚೆಕ್ ಮಾಡಿಸ್ಬೋದಾಗಿತ್ತು. ಬಿಕಾಸ್ ನಾವು ಹೋಗಿದ್ದು ಪ್ರಚಾರಗೋಸ್ಕರ. ಆಮೇಲೆ ನಮ್ಮ ಗಾಡಿಗಳೆಲ್ಲ ಇಲ್ಲಿದೆ, ಬಿಜಾಪುರಿಂದ ಬರುವಾಗ 2 ಸರಿ ಚೆಕ್ ಆಗಿಬಿಡ್ತದೆ. ಮತ್ತು ಅಲ್ಲೇ ಅವ್ರಿಗೆ ಏನಾದ್ರು ಸಂಶಯ ಇದ್ದರು ಅವ್ರ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಕೇಳಿ ಡಿಸಿಷನ್ ಮಾಡೋದಿತ್ತು. ಅವರು ಆಡಿರುವಂಥ ಭಾಷೆ ಪದಗಳು ನಾವು ಯಾರ ಮುಂದೆ ಎಕ್ಸ್ಪ್ರೆಸ್ ಮಾಡುವಂಗಿಲ್ಲ. ಅದಕ್ಕೋಸ್ಕರ ನಮ್ಮ ಹೆಣ್ಮಕ್ಕಳು 5 ಜನ ನಾವು ಗಾಡಿಯಲ್ಲಿ ಬರೀ ಹೆಣ್ಮಕ್ಕಳು ಹೋಗಿದ್ದಕ್ಕೆ ನಾವು ಹೆದರ್ಕೊಂಡು ಬಿಟ್ಟು ಸ್ವಲ್ಪ ನಮಗೇನು ಭಯ ಅನ್ನಿಸ್ತಂದ್ರೆ ಅವ್ರ ಕಲ್ಗಿಲ್ಲಿ ಹೋಗಿದ್ರೆ ನಮಗೆಲ್ಲಾದರೂ ಏನಾದರೂ ಪೆಟ್ಟಾಗಿತ್ತು ಅಂಥೇಳಿ ನಮ್ಮ ಇನ್ನೊಬ್ಬರು ಕಾರ್ಯಕರ್ತರು ಗಾಡಿ ತೊಗೊಂಡು ಬಂದಾಗ ನಾವು ಅವ್ರ ಹಿಂದೆ ಹೋದೆವು. ಅವರು ಬೆನ್ನು ಅಟ್ಕೊಂಡು ಬಂದ ನಾವು. ಅದು ಒಂದು ಭಾಳ ಘಟನೆ. ಅವ್ರಿಗೆ ಏನು ರೀಸನ್ನೇ ಕೊಡಲಿಲ್ಲ ನಮಗೆ. ಯಾವ ಪಕ್ಷ ಅಂದ್ರೆ ನನಗೆ JDS BJP ಇಬ್ಬರು ಕಾರ್ಯಕರ್ತರು ಇದ್ರು ಅಂತ ಹೇಳಿದ್ರು. ನಮ್ಗೆ ಯಾರು ಪರ್ಸನಲಿ ಈಗ ಯಾರೋ ಗೊತ್ತಿಲ್ಲ. ಅವರು ಫಸ್ಟ್ JDS ಕಾರ್ಯಕರ್ತರು ಇವ್ರಿಗೆ ಅಡ್ಡಿ ಹಾಕಿ ಅಲ್ಲಿ BJP ಇಲ್ಲ ರೀ, ಮುಳವಾಡ ಗ್ರಾಮದಲ್ಲಾಗಿದ್ದು. ನಮ್ಮ ಕೋಲಾರದಿಂದ ಸುರಕ್ಷಿತವಾಗಿ ಅವ್ರು ಮುಳವಾಡತನ ತಂದು ಬಿಟ್ರು ಅಲ್ಲಿ. ಮೋಸ್ಟ್ ಪ್ರಾಬಬಲಿ 2 ಡೇಸ್ ಬಿಫೋರ್ ಫಂಕ್ಷನ್ ಆಗಿತ್ತಲ್ಲ. 7ನೇ ತಾರೀಕು ಸರ್, 7ನೇ ತಾರೀಕು. ಯಾಕಂದ್ರೆ 8ನೇ ತಾರೀಕು ಅವತ್ತು ನಾವು ಬೈಕ್ ರ್ಯಾಲಿ ಮಾಡಿದ್ವಿ. 7ನೇ ತಾರೀಕಲ್ಲಿ ಸರ್ಕಲ್ ಒಂದು 20-25 ಜನ ನಿಂತಿದ್ರು JDS ಕಾರ್ಯಕರ್ತರು. ನಮ್ಮ ಗಾಡಿ ಒಳಗೆ ಹೋಗೋದು ನೋಡಿದ್ರು ಅವರು ನೋಡಿ. ಅದು ನನಗೆ ಗೊತ್ತಿಲ್ಲ ಅವ್ರು ಯಾವ ರೀತಿ ಪರ್ಪಸ್ಫುಲಿ ಮಾಡ್ಯಾರೋ ಅಥವಾ ನಮ್ಮ ಮ್ಯಾಗ ಏನಾರೇ ಸಂಶಯ ಬಂದು ಮಾಡ್ಯಾರೋ ಅಥವಾ ಅವರು ಭಾಳ ಅತಿರೇಕವಾಗಿ ಕುಡ್ದಿದ್ದ ನಿಶಾ ಒಳಗೆ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ನಾವು ಅವರಿಗೆ ಏನಾದರೂ ಎದ್ದು ಹೋಗಿ ಕೇಳಬೇಕಂತ, ನಮ್ಮ ಮಹಿಳೆಯರೊಳಗೆ ಒಂದು ಇಬ್ಬರು ಎದ್ದು ಹೋಗಿದ್ದರು. ನಮ್ಮ ಕಾರ್ಯಕರ್ತರು ನಮಗೆಲ್ಲ ಕೈ ಮುಗಿದು ವಾಪಸ್ ಕಳಿಸಿದರು. ಬಿಕಾಸ್ ನಾವು ಹೋಗಿದ್ದೆವು ಕೇಳಲಿಕ್ಕೆ ಅವರಿಗೆ. ನಾನು ಹೋಗಿದ್ದಿಲ್ಲ, ನಮ್ಮ ಮಹಿಳಾ ಕಾರ್ಯಕರ್ತರು ಇಬ್ಬರು ಹೋಗಿದ್ದರು ನಮ್ಮ ಗಾಡಿಯಲ್ಲಿರೋರು. ನಾವು ಕೇಳಿ ಬರ್ತೀವಂತೆ. ನಮ್ಮ ಕಾರ್ಯಕರ್ತರು ಏನಂದರು, ಅವ್ರದ್ದು ಏನೂ ಹೋಶ್ ಒಳಗಿಲ್ಲರಿ, ಬ್ಯಾಡ್ರಿ, ಅವ್ರಿಗೆ ಏನೂ ಮಾಡೋದಿಲ್ಲ, ನಾವು ನೀವು ಸುಮ್ಮ ಹೋಗಿಬಿಡ್ರಿ ಮೇಡಮ್ ಅಂಥೇಳಿ ನಮಗೆ ಇನ್ನೊಂದು ಗಾಡಿ ಒಳಗೆ ಕೂಡಿಸಿ ಕಳಿಸಿದ್ರು. ಸಿದ್ದಾಪುರ ಸರ್ ಇದ್ರು ಅಲ್ಲಿ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಊರಿನ ಹಿರಿಯರು ಬಂದರು. ಅದು ಆದಮೇಲೆ ನಮ್ಮ ಗಾಡಿ ಎಲ್ಲ ಅವ್ರಿಗೇನು ಸಂಶಯ ಇದ್ರೆ ಚೆಕ್ ಮಾಡ್ಬೋದಾಗಿತ್ತು. ಆದರೆ ಈ ಥರ ಘಟನೆ ನಮ್ಮ ಕ್ಷೇತ್ರದಲ್ಲಿ ನಡೆದಿದ್ದು ನನಗೆ ನವೀನ ಸಂಗತಿ ಅಂತ ಅನಿಸ್ತೈತಿ. ಅದು ಕಂಪ್ಲೇಂಟ್ ಸೈಬ್ರಿಗೆ ನಾವು ಕೇಳಿದೆ, ಅವ್ರ ಹೆಸರು ಮೇಲೆ ಕಂಪ್ಲೇಂಟ್ ಮಾಡಬೇಕು. ಬಿಕಾಸ್ ಅವ್ರ ಹೆಸರನ್ನ ನಮ್ಗೆ ಗೊತ್ತಿರಲಿಲ್ಲ ಏನಂಥೇಳಿ. ಇಲ್ಲ ಮಾಡೋಣ ಅಂತ ಹೇಳಿದರು. ಇಲ್ಲ ಪ್ರೆಸ್, ಆಮೇಲೆ ಅವ್ರ ಫೇಸ್ಬುಕ್ನಾಗ ಏನೋ ಇದು ಶಾಸಕರ ಪತ್ನಿ ಓಡೋದ್ರು ಏನೇನೋ ಹಾಕಿದ್ರಂತ ಪೋಸ್ಟ್. ಅದನ್ನ ನೋಡಿ ನಾವು ಪ್ರೆಸ್ದವ್ರು ಕರೆದು ಹೇಳಿದ್ರು. ವಿರೋಧ ಪಕ್ಷದವರು ವಿರೋಧ ಇದ್ದವ್ರಿಗೆ ಏನು ಹೇಳ್ತಾರೆ, ಚುನಾವಣಾ ಗಣತಂತ್ರಕ್ಕೆ ಸಂಬಂಧಪಟ್ಟ ಹಾಗೆ
ಸೋಲಿನ ಭೀತಿಯಿಂದ ಈ ತರದ ಎಲ್ಲಾ ಮಾಡ್ತಾ ಇದ್ದಾರೆ ಅದು ಮಾಡಿದವರು ಸೋಲಿನ ಭೀತಿಯಿಂದೇ ಮಾಡಿದ್ದದ ನಿಜ ಅಲ್ಲ ನೀವು ಸೋಲಿನ ನಾವು ಸೋಲಿ ಅವರಿಗೆ ಉತ್ತರ ಸಿಕ್ಕದಲ್ಲಿ ಸರ್ ಏನಾಗಿದೆ ಅಂತ ಸರ್ ಸೋಲಿನ ಭೀತಿ ನಮಗೆ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ जुड़े रहिएगा आपके अपने चैनल बीजापुर समय के साथ।